ವೀಕ್ಷಕರೇ, ನಾಳೆ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಈ ಭಾಗದ ಅಭಿವೃದ್ಧಿಯ ಕುರಿತು ರಾಷ್ಟ್ರಮಟ್ಟದ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಆ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕಾಗಿ ಈಗಾಗಲೇ ನಮ್ಮ ಕಲಬುರಗಿ ನಗರಕ್ಕೆ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಎಂ ಸಿದ್ದರಾಜ ಅವರು ಆಗಮಿಸಿದ್ದಾರೆ. ಹಾಗಾದರೆ ಬನ್ನಿ, ನಾಳಿನ ಕಾರ್ಯಕ್ರಮಗಳ ಕುರಿತು ಅವರಿಂದ ಮಾಹಿತಿಯನ್ನು ಪಡೆಯೋಣ. ಸರ್, ಮೊದಲಿಗೆ ತಮಗೆ ಕಲಬುರಗಿ ನಗರಕ್ಕೆ ಸ್ವಾಗತ. ಜೊತೆಗೆ ಸರ್, ಈಗ ಒಂದು ಮಾತಿದೆ, ಈ ಭಾಗದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ನಡೆಯಲ್ಲ ಅನ್ನೋ ಒಂದು ಮಾತಿತ್ತು, ಆದರೆ ನಾಳೆ ರಾಷ್ಟ್ರಮಟ್ಟದ ಒಂದು ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದೀರಾ. ಸೊ ಇದರ ಹಿಂದಿರೋ ಉದ್ದೇಶ ಏನು, ಆ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಕರ್ನಾಟಕ ಮಾಧ್ಯಮ ಅಕಾಡೆಮಿ ತಮಗೆಲ್ಲ ತಿಳಿದಂತೆ ಅದೊಂದು ನಮ್ಮ ಕರ್ನಾಟಕ ಸರ್ಕಾರ ಸೃಷ್ಟಿಸಿದಂಥ ಒಂದು ಮಾಧ್ಯಮದ ವಿಚಾರಗಳಿಗಾಗಿ ಸೃಷ್ಟಿಸಿದಂಥ ಒಂದು ಸಂಸ್ಥೆ. ಇದುವರೆಗೂ ಒಂದು ಕೂಗಿತ್ತು, ಒಂದು ಬೇಸರದ ಸಂಗತಿ ಅಂತ ಎಲ್ಲರೂ ನನ್ನ ಹತ್ರ ಬಂದು, ನಾನು ಮಾಧ್ಯಮ ಅಕಾಡೆಮಿಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನನ್ನನ್ನು ಗುರುತಿಸಿ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರ ನೇಮಕವಾದ ಮೇಲೆ ಹಲವಾರು ಈ ಉತ್ತರ ಕರ್ನಾಟಕದ ಭಾಗದಿಂದ ಬಂದಂಥ ಹಲವಾರು ಹಿರಿಯ ಪತ್ರಕರ್ತರು, ಕಿರಿಯ ಪತ್ರಕರ್ತರು ಎಲ್ಲರನ್ನು ಮಾಧ್ಯಮ ಅಕಾಡೆಮಿಯ ಚಟುವಟಿಕೆಗಳನ್ನು ನಮ್ಮ ಭಾಗಕ್ಕೆ ನೀವು ತಂದರೆ ನಮಗೆ ಸಂತೋಷ ಆಗುತ್ತೆ ಅನ್ನೋ ವಿಚಾರವನ್ನು ಅಷ್ಟಾಗಿ ಕಾರ್ಯಕ್ರಮಗಳು ಪ್ರಮುಖವಾದ ಕಾರ್ಯಕ್ರಮಗಳು ಆಗಿರಲಿಲ್ಲ ಅನ್ನೋ ಒಂದು ವಿಚಾರ ನನ್ನ ಗಮನಕ್ಕೆ ತಂದಾಗ ನನ್ನ ಮನಸ್ಸಿಗೂ ಕೂಡ ಅವರೆಲ್ಲ ಹೇಳಿದ್ದು ಅದು ಸರಿ ಅನ್ನಿಸ್ತು. ಆ ಕಾರಣಕ್ಕಾಗಿ ಇದುವರೆಗೂ ಮಾಧ್ಯಮ ಅಕಾಡೆಮಿ ಹಮ್ಮಿಕೊಂಡಿರತಕ್ಕಂಥ ಎಲ್ಲ ಪ್ರಮುಖ ಕಾರ್ಯಕ್ರಮಗಳನ್ನು ನಾನು ಉತ್ತರ ಕರ್ನಾಟಕ ಭಾಗದಲ್ಲಿ ಆಯೋಜಿಸಿದ್ದೇನೆ. ಮುಂದೆಯೂ ಸಹ ಹಲವಾರು ಕಾರ್ಯಕ್ರಮಗಳನ್ನ ಉತ್ತರ ಕರ್ನಾಟಕದ ಭಾಗದಲ್ಲಿ ಆಯೋಜಿಸಲು ಈಗಾಗಲೇ ನಾನು ಸಿದ್ಧತೆಯನ್ನು ನಡೆಸ್ತಾ ಇದ್ದೇವೆ ನಮ್ಮ ಮಾಧ್ಯಮ ಅಕಾಡೆಮಿಯಿಂದ. ಉದಾಹರಣೆಗೆ ಹೇಳಬೇಕಾಗಂದರೆ, ನಾವು ಜುಲೈನಲ್ಲಿ ಒಂದು ಪತ್ರಿಕಾ ದಿನಾಚರಣೆಯನ್ನು ಮಾಡಿದ್ವು, ಅದನ್ನು ನಾವು ಬಾಗಲಕೋಟದಲ್ಲಿ ಮಾಡಿದ್ವು. ನಂತರ ದೇವರಾಜು ಅರಸರವರ ಕುರಿತ ಒಂದು ಎರಡು ದಿವಸದ ಮಹತ್ತರವಾದ ವಿಚಾರ ಸಂಕಲನವನ್ನು ನಡೆಸಿದ್ವು, ಅದನ್ನು ಬೆಳಗಾವಿಯಲ್ಲಿ ಮಾಡಿದ್ವು. ಅದರ ನಂತರ ನಾವು ಬೆಳಗಾವಿಯಲ್ಲಿ ಮತ್ತೆ ಉತ್ತರ ಕರ್ನಾಟಕದ 11 ಜಿಲ್ಲೆಯ ಪತ್ರಕರ್ತರಿಗೆ ಇದೀಗ ತಾನೇ ಅಂದರೆ ನವೆಂಬರ್ 12, 13 ಅಂದರೆ ನಿನ್ನೆ ಮತ್ತು ಮೊನ್ನೆ ಎರಡು ದಿನದ ಒಂದು ತರಬೇತಿ ಶಿಬಿರವನ್ನು ನಡೆಸಿಕೊಟ್ವು. ಈ ತರಬೇತಿ ಶಿಬಿರಕ್ಕೆ ಬಹುಭಾಗಿ ಬೇಡಿಕೆ ಇತ್ತು. ಉತ್ತರ ಕರ್ನಾಟಕ ಭಾಗದ ಎಲ್ಲ ಪತ್ರಕರ್ತರು ನಮಗೆ ವಿಧಾನಮಂಡಲದಲ್ಲಿ ವರದಿ ಹೇಗೆ ಮಾಡಬೇಕು, ವಿಚಾರಗಳೇನು ಬರುತ್ತೆ, ಆ ಕಾನೂನು ಕಟ್ಟಣೆಗಳೇನು, ಡಿಬೇಟ್ಗಳು ಹೇಗೆ ನಡೆಯುತ್ತೆ, ಒಂದು ವಿಧೇಯಕ ಅಂದರೆ ಏನು, ಆಯವ್ಯಯ ಅಂದ್ರೇನು, ಯಾವುದ್ರ ಬಗ್ಗೆನೂ ನಮಗಿಲ್ಲ. ಆದರೆ ವರ್ಷಕ್ಕೆ ಒಮ್ಮೆ ಆದರೂ ಬೆಳಗಾವಿಯಲ್ಲಿ ಸರ್ಕಾರ ವಿಧಾನಸೌಧ ಸುವರ್ಣಸೌಧದಲ್ಲಿ ವಿಧಾನಸಭೆ ಅಧಿವೇಶನಗಳನ್ನು, ವಿಧಾನ ಪರಿಷತ್ ಅಧಿವೇಶನಗಳನ್ನು ನಡೆಸ್ತಾರೆ, ನಮಗೆ ತರಬೇತಿ ಇಲ್ಲ, ನೀವು ಈ ತರಬೇತಿಯನ್ನು ಆಯೋಜನೆ ಮಾಡಿಕೊಡಿ ಅಂತ ಅವರು ನಮ್ಮಲ್ಲಿ ಕೇಳಿದಾಗ ನಾವು ಅದನ್ನು ಆ ಒಂದು ವಿಚಾರವನ್ನು ಹೊತ್ತು ಸನ್ಮಾನ್ಯ ವಿಧಾನಸಭಾ ಸಭಾಧ್ಯಕ್ಷರಾದಂಥ KB ಕೋಳಿವಾಡ್ರವರಿಗೂ, ವಿಧಾನ ಪರಿಷತ್ತಿನ ಸಭಾಪತಿಯವರಾದಂಥ ಸನ್ಮಾನ್ಯ DS ಶಂಕರಮೂರ್ತಿಯವರ ಬಳಿ ಹೋದಾಗ ಅವರು ತುಂಬ ಸಂತೋಷದಿಂದ ಮಾಡಿದರು, ಒಪ್ಪಿದರು. ಎರಡು ದಿವಸ ಕಾರ್ಯಕ್ರಮ ಉತ್ತರ ಕರ್ನಾಟಕದ ಭಾಗದವರಿಗೆ ಮಾತ್ರ ಅಲ್ಲಿ ಮಾಡ್ತೇವೆ, ಮತ್ತು ದಕ್ಷಿಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಮತ್ತೊಂದು ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿ ಭಾರಿ ಯಶಸ್ವಿಯಾದ ಕಾರ್ಯಕ್ರಮ ಆಯಿತದು. ಸನ್ಮಾನ್ಯ ಸಭಾಧ್ಯಕ್ಷರಾದಂಥ ಕೋಳಿವಾಡ್ರವರು ಮತ್ತು ಅವರ ಸಭಾಪತಿಗಳಾದಂಥ ಶಂಕರಮೂರ್ತಿಯವರು ಮತ್ತು ಆ ವಿಧಾನಮಂಡಲದ ಒಂದು ತರಬೇತಿ ಸಂಸ್ಥೆ ಇದೆ, ಆ ತರಬೇತಿ ಆ ಸಂಸ್ಥೆಯ ಮುಖ್ಯತರಾದಂಥ ಅಲ್ಲಿ ವಿಧಾನಸಭೆಯ ಕಾರ್ಯದರ್ಶಿಗಳಾದಂಥ ಮೂರ್ತಿಯವರು ಮತ್ತು ಮಹಮ್ಮದ್ ಗೌಸ್ ಅಂತ ಒಬ್ಬ ಅಧಿಕಾರಿ ಇದ್ದಾರೆ, ಇವರೆಲ್ಲರ ತಂಡ ಒಂದು ಅಲ್ಪ ಸಮಯದಲ್ಲಿ, ಕೇವಲ ಒಂದು 8 ದಿವಸದಲ್ಲಿ ನಮಗೆ ಅದ್ಭುತವಾದ ಕಾರ್ಯಕ್ರಮ ಮಾಡಿಕೊಟ್ರು. ಈ ರೀತಿ ಒಳ್ಳೆಯ ತರಬೇತಿ ಶಿಬಿರವನ್ನು ಮಾಡಿಕೊಟ್ರು. ನಮಗೆ ಒಂದು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯನ್ನು ನವೆಂಬರ್ 16ರಂದೇ ಅದು ಮಾಡಬೇಕು, ವಿಶ್ವದೆಲ್ಲೆಡೆ ಅದು ಜರುಗೋದೇ ನವೆಂಬರ್ 16ರಂದೇ. ಸಾಧಾರಣವಾಗಿ ಇದು ಇಲ್ಲಿವರೆಗೆ ಬೆಂಗಳೂರಲ್ಲೇ ನಡೆದಿದೆ, ಬೇರೆ ಎಲ್ಲೂ ನಡೀಲೇ ಇಲ್ಲ. ಆದರೆ ನಾವು ಈ ಬಾರಿ ನಾವು ಗುಲ್ಬರ್ಗಕ್ಕೆ ಅದನ್ನು ತಂದಿದ್ದೇವೆ. ಇಲ್ಲಿ ಈ ಗುಲ್ಬರ್ಗದಲ್ಲಿ ಇಲ್ಲಿನ ಒಬ್ಬ ಹಿರಿಯ ಪತ್ರಕರ್ತರು ತಮ್ಮೆಲ್ಲ ಗುಲ್ಬರ್ಗದ ಸಿರಿಪರಿಚಯದಂಥ ಒಬ್ಬರು
ನಮ್ಮ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ಮತ್ತು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆ ಎರಡರಲ್ಲೂ ಕೆಲಸ ಮಾಡಿದ್ವಿ. ತುಂಬ ಅನುಭವಿ ಇರತಕ್ಕಂಥ ಶ್ರೀನಿವಾಸ್ ಶಿರ್ನೂರ್ಕರ್ ಅಂತ ಎಲ್ಲರಿಗೂ ತುಂಬ ಗೊತ್ತೇ ಇದೆ. ಅವರು ನನ್ನ ಒಡನಾಡಿಗಳು, ಗೆಳೆಯರು, ಒಬ್ಬ ಅತ್ಯುತ್ತಮ ಪತ್ರಕರ್ತರು ಹೌದು ಅಂತ ನಾನು ಬಲ್ಲೆ. ಬಹುಶಃ ಎಲ್ಲರೂ ಅದನ್ನು ನಂಬುತ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಒಪ್ತಾರೆ ನನ್ನ ಮಾತನ್ನಂತ. ಅವರು ಈ ಬಗ್ಗೆ ಒಂದು ಉತ್ತರ ಕರ್ನಾಟಕದ ಅಭಿವೃದ್ಧಿಗಳಲ್ಲಿ ಮಾಧ್ಯಮಗಳು ಏನು ಪಾತ್ರ ವಹಿಸಬಹುದಿತ್ತು, ಎಷ್ಟು ವಹಿಸಿದೆ, ಈಗ ಆರ್ಟಿಕಲ್ 371J ಅನುಷ್ಠಾನಕ್ಕೆ ಬಂದ ನಂತರ ಇದನ್ನು ತುಂಬ ನೀವು ಏನು ಫಾಲೋಅಪ್ ಮಾಡುವಂಥ ಸಿಕ್ಕಾಪಟ್ಟಿರುತ್ತೆ. ಮಾಧ್ಯಮಗಳು ಅದನ್ನು ಮಾಡಿದರೆ ಈ ಭಾಗದ ಅಭಿವೃದ್ಧಿ ಇನ್ನಷ್ಟು ಒತ್ತು ಕೊಟ್ಟಂಗೆ ಆಗ್ಬೋದು ಅಂಥೇಳಿ ಆ ವಿಚಾರವಾಗಿ ಅವರನ್ನು ಒಂದು ಉಪನ್ಯಾಸನ ನೀವು ಕೊಡಬೇಕು ಅಂತ ಕೇಳಿದೆ. ಲಾಸ್ಟು ಟೈಮ್ ಬಂದಾಗ ನಾನು ಕಳೆದ ಬಂತು ಬಂದಿದ್ದೆ ನಾನು ಈ ಸಿದ್ಧತಾ ವಿಚಾರಗಳಿಗೆ ಸಿದ್ಧತೆ ಮಾಡೋಕ್ಕೆ ಈ ಕಾರ್ಯಕ್ರಮಕ್ಕೆ ತುಂಬ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಮತ್ತೊಬ್ಬರ ಹಿರಿಯರಾದ ಪತ್ರಕರ್ತರು ವಿದ್ಯುನ್ಮಾನ ಅಂದರೆ ದೂರದರ್ಶನದಲ್ಲಿ ಸುದ್ದಿ ಸಂಪಾದಕರಾಗಿದ್ದಂಥ ಡಾಕ್ಟರ್ MS ಪಾಟೀಲ್ ಅನ್ನೋರು ಕೂಡ ಪ್ರಧಾನವಾಗಿ ಭಾಷಣ ಮಾಡಿದ್ದಾರೆ. ನಮಗೆ ಈ ಕಾರ್ಯಕ್ರಮಕ್ಕೆ ಆಯೋಜನೆಗೆ ಈ ಜಿಲ್ಲೆ ಅಧಿಕ ಜಿಲ್ಲಾಧಿಕಾರಿ ಆದಂಥ ಉಜ್ವಲ್ ಕುಮಾರ್ ಘೋಷ್ರವರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ, ಅದರ ಬಗ್ಗೆ ಆಸಕ್ತಿ ವಹಿಸಿದರು. ನಾನು ನಮ್ಮ ಲೋಕಸಭೆಯಲ್ಲಿ ಕಾಂಗ್ರೆಸ್ ನಾಯಕರಾದಂಥ ಶ್ರೀಮಾನ್ ಎಂ ಮಲ್ಲಿಕಾರ್ಜುನ ಖರ್ಗೆಯವರು, ನಾನು ಪತ್ರಕರ್ತನಾಗಿ ಒಂದು 38 ವರ್ಷಗಳ ಕಾಲ PTI ವಾರ್ತಾ ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಒಂದು ಹಿನ್ನೆಲೆಯಲ್ಲಿ ನನಗೆ ಅವರು ತುಂಬ ಪರಿಚಿತರು, ನಮ್ಮ ಬಗ್ಗೆ ತುಂಬ ಅಭಿಮಾನ ಇಟ್ಟಂಥವರು, ಈ ದೇಶದ ಒಳ್ಳೆಯ ಅತ್ಯುತ್ತಮ ನಾಯಕರಲ್ಲಿ ಒಬ್ಬರು. ಅವರು ಸಹ ನಮ್ಮ ಬಗ್ಗೆ ಈ ಕಾರ್ಯಕ್ರಮಕ್ಕೆ ನೀವು ಸ್ವಲ್ಪ ಸಾಥ್ ಕೊಡಿ ಅಂತ ಸನ್ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಹೇಳಿದರು. ಅವರು ಅದು ಫಸ್ಟು ನಮಗೆ ನಾನು ಫಸ್ಟ್ ಪ್ರಥಮ ಬಾರಿ ಭೇಟಿಯಾದಾಗ ನಮ್ಮ ಜಿಲ್ಲಾಧಿಕಾರಿಯವರು ನಿಮಗೆ ಏನು ಬೇಕು ಕೇಳಿ ಮಾಡ್ತೇವೆ ಅಂದರೆ ಇವತ್ತು ಎಲ್ಲ ಅರೇಂಜ್ಮೆಂಟನ್ನು ಅವರು ಮಾಡಿಕೊಟ್ಟಿದ್ದಾರೆ. ಬಹುಶಃ ಈ ಕಾರ್ಯಕ್ರಮದ ಯಶಸ್ವಿಗೆ ಅವರು ಕೂಡ ನಮ್ಮಷ್ಟೇ ಸಹಭಾಗಿತ್ವವನ್ನು ಹೊಂದಿರ್ತಾರೆ ಅಂತ ನನ್ನ ಭಾವನೆ. ಹಾಗಾಗಿ ನನ್ನ ಒಂದು ಮನವಿ ಎಲ್ಲ ಗುಲ್ಬರ್ಗದ ಜಿಲ್ಲೆಯ ಎಲ್ಲ ತಾಲೂಕುಗಳು, ಗುಲ್ಬರ್ಗದಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತರು, ಅವರು ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನೀವು ನಡೆಸ್ಕೊಡ್ಬೇಕು. ಇದು ಮಾಧ್ಯಮ ಅಕಾಡೆಮಿ ಕಾರ್ಯಕ್ರಮ ಆಯೋಜಿಸಿದೆ ಅಷ್ಟೇ, ಇದು ನಿಮ್ಮ ಕಾರ್ಯಕ್ರಮ, ನೀವು ಬರಬೇಕು. ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯನ್ನು ಸಾಮಾನ್ಯವಾಗಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿರೋ ಸಂಸ್ಥೆ ಅಲ್ಲಲ್ಲೇ ನಡೆಸ್ಕೊಳ್ತಾರೆ, ಆದರೆ ಮಾಧ್ಯಮ ಅಕಾಡೆಮಿ ನಿಮ್ಮ ನಾವು ಈ ಒಂದು ಭಾಗಕ್ಕೆ ಹಿಂದುಳಿದ ಭಾಗಕ್ಕೆ ಬಂದಿದ್ದೇವೆ, ಇಲ್ಲಿ ಕೂಡ ಆ ಪತ್ರಿಕಾ ದಿನಾಚರಣೆಯನ್ನು ಅರ್ಥವತ್ತವಾಗಿ ಆಚರಿಸಬಹುದು ಅನ್ನೋದನ್ನು ನಿರೂಪಿಸಬೇಕು. ನೀವು ಕೂಡ ಪತ್ರಕರ್ತರೇ, ನಿಮ್ಮಗಳ ಸಹಭಾಗಿತ್ವ ಇದ್ದರೆ ಎಂಥ ಕಾರ್ಯಕ್ರಮನಾದರೂ ಮಾಡಬಹುದು ಅನ್ನೋದು ಮಾಧ್ಯಮ ಅಕಾಡೆಮಿ ಅಧ್ಯಕ್ಷನಾದ ನನ್ನ ಭಾವನೆ. ಆ ಭಾವನೆಗೆ ನೀವೆಲ್ಲ ಸ್ಪಂದಿಸ್ತೀರಿ ಅನ್ನೋ ಒಂದು ನನ್ನ ಒಂದು ಇಚ್ಛೆ ಏನಕ್ಕೆ ಪೂರಕವಾಗಿ ತಾವೆಲ್ಲ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲಾಧಿಕಾರಿ DC ಆಫೀಸನ ಕಚೇರಿಯಲ್ಲಿ ಆ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಜರುಗುತ್ತಾ ಇದೆ. ಬೆಳಿಗ್ಗೆ 10 ಗಂಟೆಗೆ ಈ ಕಾರ್ಯಕ್ರಮವನ್ನು ನಮ್ಮ ಈ ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರವರು ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಮತ್ತು ತಂತ್ರಜ್ಞಾನ ಮಾಹಿತಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆಯವರು ಅಧಿಕಾರಿಯ ನಿಮಿತ್ತ ಅವರು ವಿದೇಶಕ್ಕೆ ಹೋಗಬೇಕಾಗಿದ್ದರಿಂದ ಅದರ್ವೈಸ್ ಅಲ್ಲದಿದ್ದರೆ ಅವರು ಖಂಡಿತ ಬರ್ತಾಯಿದ್ರು. ಅವರೊಂದು ನನಗೆ ಮೆಸೇಜ್ ಕೊಟ್ಟಿದ್ದರು, ಸಿದ್ದರಾಜವರೇ ನನಗೆ ನಾನು ವಿದೇಶದಲ್ಲಿಂದ ಬರೋ ತಡವಾದ ಕಾರಣಕ್ಕಾಗಿ ನನಗೆ ಈ ಸಭೆಗೆ ಬರೋಕ್ಕಾಗ್ತಿಲ್ಲ, ಮುಂದೆ ಇನ್ಯಾವುದರೂ ಸಭೆಗೆ ಬರ್ತೇವೆ ಅಂತ ಹೇಳಿದರು. ಹೀಗೆ ನಾವು ಮಾಧ್ಯಮ ಅಕಾಡೆಮಿ ಒಂದು ಈ ವರ್ಷ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ನಾವು ಜಾರಿಗೊಳಿಸೋಕ್ಕೆ ಸಜ್ಜಾಗಿದ್ದೇವೆ. 10 ಜನ ಪತ್ರಿಕೋದ್ಯಮ ಸ್ನಾತಕೋತ್ತರ ಪದವಿ ಪಡೆದಂಥ
ಹಿಂದುಳಿದ ವರ್ಗಗಳು ದಲಿತ ಕುಟುಂಬಗಳಿಂದ ಬಂದಂಥ 10 ಜನ ಮಕ್ಕಳಿಗೆ ವಿದ್ಯಾರ್ಥಿಗಳನ್ನು ನಾವು ಈಗಾಗಲೇ ಆಯ್ಕೆ ಮಾಡಿದ್ದೇವೆ. ಅವರೆಲ್ಲರಿಗೂ ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಪತ್ರಿಕೆಗಳಾದಂಥ ಪ್ರಜಾವಾಣಿ, ಡೆಕ್ಕದಿರಾಳ್, ಸಂಯುಕ್ತ ಕರ್ನಾಟಕ, ವಿಜಯವಾಣಿ, ವಿಶ್ವವಾಣಿ, ವಿಜಯ ಕರ್ನಾಟಕ, ವಿಜಯವಾಣಿ, ಉದಯವಾಣಿ, ಹೀಗೆ ಎಲ್ಲ ಪತ್ರಿಕೆಗಳಲ್ಲಿ ಅವರಿಗೆ 10 ತಿಂಗಳ ಕಾಲ ನಾವು ತರಬೇತಿಯನ್ನು ಕೊಡಿಸ್ತೇವೆ. ಆ ಸ್ಕಾಲರ್ಶಿಪ್ನ ಒಂದು ಪ್ರೋಗ್ರಾಮ್ ನಡಿ ಪ್ರತಿ ವಿದ್ಯಾರ್ಥಿ ಯಾರು ಆಯ್ಕೆ ಆಗಿದ್ದಾರೆ ಅವರಿಗೆ ಪ್ರತಿ ತಿಂಗಳು 10,000 ರೂಪಾಯಿ ನಾವು ಸಹಾಯಧನವನ್ನು ಕೊಡ್ತೇವೆ. ಅಂದರೆ ಒಬ್ಬ ವಿದ್ಯಾರ್ಥಿಗೆ 1,00,000 ರೂಪಾಯಿ ಸಹಾಯಧನ, 10 ತಿಂಗಳ ತರಬೇತಿ. ಈ ಕಾರ್ಯಕ್ರಮವನ್ನು ಸದ್ಯದಲ್ಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿ ಆ ಮಕ್ಕಳಿಗೆ ಅವರಿಗೆ ಆ ಪತ್ರವನ್ನು ನೀಡಿ ಈ ಒಂದು ತರಬೇತಿ ಶಿಬಿರ ಚಾಲನೆಗೊಳ್ಳಿದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಬಿಜಾಪುರದಲ್ಲಿ ಬಹುಶಃ ಅದು ನಾವು ಫೆಬ್ರವರಿಯಲ್ಲಿ ಆಗ್ಬೋದು ಅಂತ ಅಂದುಕೊಂಡಿದ್ದೇವೆ. ಒಂದು ರಾಜ್ಯ ಮಟ್ಟದ ಮಹಿಳಾ ಪತ್ರಕರ್ತರಿಗೋಸ್ಕರವಾಗೇ ಒಂದು ರಾಜ್ಯ ಮಟ್ಟದ ಸಮ್ಮೇಳನವನ್ನು ಒಂದು ಆಯೋಜಿಸೋಕ್ಕೆ ನಾವು ರೆಡಿಯಾಗಿದ್ದೇವೆ. ಅದು ರೂಪುರೇಷೆಗಳಿಗಾಗಲೇ ಸಿದ್ಧಗೊಳ್ತಾ ಇದೆ. ಬಿಜಾಪುರದಲ್ಲಿ ಆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಬೇಕು ಅಂತಿದ್ದೇವೆ. ಅಲ್ಲಿ ಬಿಜಾಪುರ ಮಾಧ್ಯಮ ಸಂವಹನ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಾದಂಥ ಮತ್ತು ಒಬ್ಬ ಹಿರಿಯ ಪತ್ರಕರ್ತರಾದಂಥ ಪ್ರೊಫೆಸರ್ ಓನ್ ಖಾನ್ ಕಾನಡೆಯವರು ಇದರ ರೂಪುರೇಷೆಗಳನ್ನು ರೆಡಿ ಮಾಡ್ತಾ ಇದ್ದಾರೆ. ಈ ಸಮ್ಮೇಳನ ಈ ಮಹಿಳಾ ಪತ್ರಕರ್ತರ ಸಮಸ್ಯೆಗಳು ಮತ್ತು ಮಹಿಳಾ ಪತ್ರಕರ್ತರು ನಡೆಸತಕ್ಕಂಥ ಈ ವಿಚಾರ ಸಂಕಿರಣ ಇನ್ನೊಂದು ವಿಶೇಷ ಅಂದರೆ ನಂಜನಗೂಡು ತಿರುಮಲಾಂಬ ಅಂತ ಒಬ್ಬರು ಜರ್ನಲಿಸ್ಟ್ ಇದ್ದರು, ಮಹಿಳಾ ಅವರು. ಅವರು ಈ ರಾಜ್ಯದ ಪ್ರಪ್ರಥಮ ಪತ್ರಕರ್ತೆ. ಅವರ ಬರ್ತ್ ಸೆಂಟಿನರಿ ಅಂದರೆ ಜನ್ಮ ಶತಮಾನದ ಕೂಡ ಈ ವರ್ಷ ಇದೆ. ಈ ವರ್ಷದ ಆದರಂಗವಾಗಿ ಕೂಡ ಆ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಬೆಳಗಾವಿನಲ್ಲಿ ಇತ್ತೀಚೆಗೆ ಒಂದು ಸಭೆ ನಡೆಸಿದ್ರಿ, ಸೊ ಅಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ನಿರ್ಣಯ ಕೈಗೊಳ್ಳಾಯಿತು ಅಂತ ನಾವು ಕೇಳ್ಪಟ್ಟಿದ್ವಿ. ಸೊ ಎಷ್ಟರ ಮಟ್ಟಿಗೆ ಇದುವರೆಗೂ ಕಾರ್ಯರೂಪಕ್ಕೆ ಬಂದಿದೆ, ಯಾವ್ಯಾವ ರೀತಿ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ? ನಾವು ಬೆಳಗಾವಿನಲ್ಲಿ ಅಂದರೆ ಸಭೆ ಅಂದರೆ ನಮ್ಮ ಮಾಧ್ಯಮ ಅಕಾಡೆಮಿ ಸಭೆ ಅಂತ ನಾವು ನಡೆಸಲಿಲ್ಲ. ನಾವು ನಡೆಸಿದ್ದು ದೇವರಾಜ ಅರಸುವರ ಶತಮಾನೋತ್ಸವನ ಒಂದು ವರ್ಷ ಕಾಲ ನಮ್ಮ ಸರ್ಕಾರ ಆಚರಿಸಿತು. ಅದಕ್ಕೊಂದು ಸಮಿತಿ ಮಾಡಿತ್ತು. ಅದರ ಅಂಗವಾಗಿ ನಮಗೆ ಒಂದು 2 ದಿವಸದ ಒಂದು ಕಾರ್ಯಕ್ರಮ ಉತ್ತರ ಕರ್ನಾಟಕದಲ್ಲಿ ನೀವು ಮಾಡಿಕೊಡಿ, ನಿಮಗೆ ಇರತಕ್ಕಂಥ ಒಂದು ನೆಟ್ವರ್ಕು ಪತ್ರಕರ್ತರ ಬಳಗ ನಿಮ್ಮಲ್ಲಿ ಜಾಸ್ತಿ ಇದೆ, ಮಾಡಿಕೊಡಿ ಅಂದಾಗ ಅದನ್ನು ಮಾಡಿದ್ವು. ಆ ಕಾರ್ಯಕ್ರಮ ಅದು ಬಹು ಅತ್ಯುತ್ತಮವಾದ ಕಾರ್ಯಕ್ರಮವಾಗಿತ್ತು ಅಂತ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಿದ್ದರಾಮಯ್ಯನವರು ಕೂಡ ಶ್ಲಾಘಿಸಿದರು. ಮತ್ತು ಆ ಸಮಿತಿಯ ಅಧ್ಯಕ್ಷರಾದಂಥ ಎಚ್ ವಿಶ್ವನಾಥ್, ಮಾಜಿ ಸಚಿವರು, ಸಂಸದರು, ಮತ್ತು ಕೆ ಎಂ ನಾಗರಾಜ್ ಅಂತ ಒಬ್ಬರಿದ್ದಾರೆ ಉಪಾಧ್ಯಕ್ಷರು, ಎಲ್ ಎನ್ ಮೂರ್ತಿ ಅಂತ ಒಬ್ಬ ಅವರ ಮೆಂಬರ್ ಇದ್ದಾರೆ. ಇವರೆಲ್ಲ ತುಂಬ ಅದನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ರಿ ಅಂತ ಹೇಳಿ ಇದು ಮಾಡಿದರು. ಅದು ಆ ಸಂದರ್ಭದಲ್ಲೇ ನಮಗೆ ಈ ವಿಧಾನಸಭೆಯ ನಡವಳಿಕೆಗಳು ಇದರ ಪರಿಚಯ ಮಾಡಿಸಿ ಒಂದು ತರಬೇತಿ ಕೊಡಿಸಿ ನಮಗೆಲ್ಲರಿಗೂ ಅಂತ ಹೇಳಿ ಬಂದಾಗ ಅದನ್ನು ನಾವು ಫುಲ್ಫಿಲ್ ಮಾಡೋಕ್ಕೋಸ್ಕರವಾಗಿ ಮತ್ತೊಂದು ಈ ಶಿಬಿರವನ್ನು ಇಲ್ಲಿ ಆಯೋಜಿಸಿದೆ. ಈಗ ಸುಮಾರು 35-40 ವರ್ಷದಿಂದ ತಾವು ಈ ಮಾಧ್ಯಮ ಒಂದು ಕ್ಷೇತ್ರದಲ್ಲಿದ್ದೀರಾ. ಸೊ ನಿಮ್ಮ ಅನುಭವದ ಪ್ರಕಾರ ಹಿಂದೆ ಇದ್ದಂಥ ಮಾಧ್ಯಮದ ಸ್ಥಿತಿಗತಿಗಳು ಈಗ ಸದ್ಯ ಯಾವ ಒಂದು ಮಾರ್ಗದಲ್ಲಿ ನಡೀತಾ ಇದ್ದಾವೆ, ಯಾವ್ಯಾವ ರೀತಿಯ ಬೆಳವಣಿಗೆಗಳು ಆಗಿದ್ದಾವೆ, ಇನ್ನೂ ಯಾವ ರೀತಿ ಒಂದು ಹೊಸ ತಂತ್ರಜ್ಞಾನಗಳು ಇದರಲ್ಲಿ ಬರಬೇಕು, ಅಭಿವೃದ್ಧಿ ಆಗಬೇಕು ಅಂತ ನಿಮ್ಮ ಆಶಯ ಇದೆ? ಹೌದು, ನಾನು 37 ವರ್ಷ ನಾನು ಈ ರಾಷ್ಟ್ರದಲ್ಲಿ ಪ್ರತಿಷ್ಠಿತ ಸುದ್ದಿ ಸಂಸ್ಥೆ ಅಂದರೆ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ, PTI. ಅದರಲ್ಲಿ ನಾನು ಹಲವಾರು ಹುದ್ದೆಗಳಲ್ಲಿ ಅಂದರೆ ಇಲ್ಲಿ ಮುಖ್ಯ ವರದಿಗಾರನಾಗಿ, ಕರ್ನಾಟಕದ ಭಾಗದ ಮುಖ್ಯಸ್ಥನಾಗಿ, ದಕ್ಷಿಣ ಭಾರತದ ಪ್ರಾಂತ್ಯದ ಮುಖ್ಯಸ್ಥನಾಗಿ, ಈಗ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ನಾನು ದುಡಿದು ನನ್ನದೇ ಆದ ಒಂದು PTI ಸಿದ್ದರಾಜು ಅಂದರೆ ಈ ಸಿದ್ದರಾಜು ಅಂದರೆ PTI, PTI ಅಂದರೆ ಸಿದ್ದರಾಜು ಅನ್ನೋ ಮಟ್ಟಕ್ಕೆ ಆ ಸಂಸ್ಥೆಯಲ್ಲಿ ನನ್ನನ್ನು ಗುರುತಿಸಿಕೊಂಡು ಇವರು ಗುರುತಿಸಿದ್ದಾರೆ. ಹಿಂದೆ ಏನಾಗಿತ್ತು ಮಾಧ್ಯಮ ಅಕಾಡೆಮಿ ಕಾರ್ಯಚಟುವಟಿಕೆಗಳು ಅನ್ನೋದಕ್ಕಿಂತ ನಾನು ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡ ನಂತರದಲ್ಲಿ ಇದುವರೆಗೆ ವಿನೂತನವಾದ ವಿಶಿಷ್ಟ ರೀತಿಯಾದಂಥ ಕಾರ್ಯಕ್ರಮಗಳು ಬಹುಶಃ ನನ್ನ ನೇತೃತ್ವದ ಸಮಿತಿ ತೆಗೆದುಕೊಂಡ ಮಾಡಿದಂಥ ಕಾರ್ಯಕ್ರಮಗಳು ಹಲವಾರು ರೀತಿಯಲ್ಲಿ ವಿನಿಷ್ಟವಾಗಿದ್ದವು. ಹಿಂದೆ ಇದ್ದವರು ಕೂಡ ಹಲವಾರು ಕಾರ್ಯಕ್ರಮ ಮಾಡಿದ್ದಾರೆ. ನಾವು ಅದನ್ನು ಇದಕ್ಕಿಂತನೂ ಈಗ ಉತ್ತರ ಕರ್ನಾಟಕದ ಭಾಗದಲ್ಲಿ ಪ್ರಮುಖವಾದ ಕಾರ್ಯಕ್ರಮಗಳು ಜರುಗ್ತಾ ಇರಲಿಲ್ಲ ಅಂತ ಈ ಭಾಗದ ಜನರೆಲ್ಲರೂ ನನಗೆ ಬಂದು ಹೇಳಿದರು.
ಅಂಥ ಪ್ರಮುಖವಾದ ಎಲ್ಲ ಕಾರ್ಯಕ್ರಮಗಳನ್ನ ನಾನಿಲ್ಲೇ ಮಾಡ್ತಾ ಇದ್ದೀನಿ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಕೂಡ ನನ್ನ ಉತ್ತರ ಕರ್ನಾಟಕಕ್ಕೆ ಒತ್ತು ಯಾಕೆ ಕೊಡಬೇಕಂತ ನಾನು ಅನಿಸಿದ್ದೀವಿ ಅಂತ ಹೇಳಿದರೆ, ಈ ಭಾಗದ ಅಭಿವೃದ್ಧಿ ವಿಚಾರಗಳನ್ನು ತಗೊಂಡು ಒಂದು ನೀವು ಸೆಮಿನಾರ್ಗಳು, ವಿಚಾರ ಸಂಕಿರಣ, ಸಂವಾದಗಳನ್ನು ಮಾಡಿದರೆ ಪತ್ರಕರ್ತರನ್ನು ಸೇರಿಸಿ ಒಂದಷ್ಟು ಅಭಿವೃದ್ಧಿಗೂ ವೇಗ ಸಿಗ್ಬೋದು. ಈಗ ಸರ್ಕಾರ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ, ಅದು ಇಂಪ್ಲಿಮೆಂಟ್ ಆಗ್ತಾ ಇದೆ. ಅವುಗಳನ್ನು ಇನ್ನಷ್ಟು ಹೇಗೆ ಮಾಡ್ಬೋದು ಅನ್ನೋದನ್ನು ಪತ್ರಕರ್ತರನ್ನು ಸೇರಿಸಿ, ಅಧಿಕಾರಿಗಳನ್ನು ಕರೆಸಿ, ಮತ್ತು ಆ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೂಡ ರಿಕ್ವೆಸ್ಟ್ ಮಾಡಿ ಈ ರೀತಿ ಸಂವಾದ ಮಾಡೋದರಿಂದ ಒಂದಷ್ಟು ಕೆಲವಷ್ಟು ಸಮಸ್ಯೆಗಳು ಬಗೆಹರಿಬೋದು ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಅದರ ಇದರಲ್ಲಿ ನಾನು ಮುನ್ನಡೀತಿದ್ದೀನಿ. ನಾಳೆ ಕಾರ್ಯಕ್ರಮ ಇದೆ, ಸಾಕಷ್ಟು ಪ್ರಿಪ್ರೇಷನ್ ಕೂಡ ನಡೀತಾ ಇದ್ದಾವೆ. ಸೊ ಅಂಥ ಒಂದು ಒತ್ತಡದ ಮಧ್ಯೆ ಕೂಡ ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ನಿಮ್ಮ ಒಂದು ಅನುಭವದ ಬಗ್ಗೆ, ನಾಳಿನ ಕಾರ್ಯಕ್ರಮದ ಬಗ್ಗೆ, ಈ ಒಂದು ಮಾಧ್ಯಮ ಅಕಾಡೆಮಿಯ ತೆಗೆದುಕೊಂಡಂಥ ನಿರ್ಣಯದ ಬಗ್ಗೆ, ಹೊಸ ಹೊಸ ಯೋಜನೆಗಳ ಬಗ್ಗೆ ನಮಗೆ ಮಾಹಿತಿ ಕೊಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಸರ್. ಧನ್ಯವಾದಗಳು. ತಮಗೂ ಸಹ ನನ್ನನ್ನು ಒಂದು ಸಂದರ್ಶಿಸಿ ಈ ಭಾಗದ ಜನತೆಗೆ ನನ್ನ ಒಂದು ದರ್ಶನವನ್ನು ಮಾಡಿಸಿರೋದಾದ ಮಾಧ್ಯಮ ಅಕಾಡೆಮಿಯ ವಿಚಾರಗಳನ್ನು ಮುಂದಿಡ್ತಿರೋದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಭಾಗದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ಆಗ್ತಾ ಇಲ್ಲ ಅನ್ನೋ ಒಂದು ಕೊರಗನ್ನು ಹೋಗಲಾಡಿಸೋಕ್ಕೋಸ್ಕರ ಅಂತ ನಾಳೆ ವಿಶೇಷವಾದಂಥ ರಾಷ್ಟ್ರಮಟ್ಟದ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಭಾಗದ ಅಭಿವೃದ್ಧಿಗೋಸ್ಕರ. ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾವು ಕೂಡ ಆಶಿಸೋಣ. ಜೊತೆಗೆ ಎಂ ಸುಬ್ರಾಜು ಸರ್ ಅವರು ತಮ್ಮ ಸಾಕಷ್ಟು ಅನುಭವ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಸೊ ಈ ಎಲ್ಲ ಅನುಭವದ ಮೇಲೆ ನಾಳಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗುತ್ತೆ ಅನ್ನೋದನ್ನು ನಾವು ಮೇಲ್ನೋಟಕ್ಕೆ ಹೇಳ್ಬೋದು ಅಂತ ಹೇಳ್ತಾ ಈ ಒಂದು ವಿಶೇಷವಾದ ಸಂದರ್ಶನವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ವೀಕ್ಷಕರೇ, ಸದ್ಯ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಕಾರ್ಯದರ್ಶಿಗಳಾಗಿರುವಂಥ ಎಸ್ ಶಂಕರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರಿಂದ ಈ ಮಾಧ್ಯಮ ಅಕಾಡೆಮಿಯ ಕುರಿತು ಸಾಕಷ್ಟು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್, ಈಗ ಕರ್ನಾಟಕ ಮಾಧ್ಯಮ ಅಕಾಡೆಮಿ ತನ್ನದೇ ಆದಂಥ ಒಂದು ವಿಶಿಷ್ಟತೆಯನ್ನು ಹೊಂದಿದೆ. ಸೊ ಅದ್ರ ಬಗ್ಗೆ ಇನ್ನಷ್ಟು ನಮ್ಮ ಕಲಬುರಗಿ ಜನತೆಗೆ ಹೇಳ್ಕೊಡ್ತೀರಾ? ಖಂಡಿತ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಆರಂಭ ಆಗಿ ಈಗಾಗಲೇ 34 ವರ್ಷಗಳು ಕಳೆದಿದೆ. 1983 ಇಸ್ವಿನಲ್ಲಿ ಆರಂಭದಂಥ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪತ್ರಕರ್ತರ ಶ್ರೇಯೋಭಿವೃದ್ಧಿಗೆ ಸಲುವಾಗಿ ಸರ್ಕಾರದಿಂದ ಆರಂಭಗೊಂಡಿರುವಂಥ ಒಂದು ಸ್ವಾಯತ್ತ ಸಂಸ್ಥೆ. ಪತ್ರಕರ್ತರಿಗೆ ತರಬೇತಿ, ವಿಚಾರ ಸಂಕಿರಣ, ಮತ್ತು ಹೆಚ್ಚು ಸಾಧನೆ ಮಾಡಿರುವಂಥ ಪತ್ರಕರ್ತರ ಸನ್ಮಾನ, ಅಂದರೆ ವಾರ್ಷಿಕ ಪ್ರಶಸ್ತಿಗಳನ್ನು ನೀಡ್ತಾ ಬಂದಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವಿಚಾರ ಸಂಕಿರಣಗಳು, ತರಬೇತಿಗಳನ್ನು ನಡೆಸ್ತಾ ಬರ್ತಾ ಇದೆ. ಹಾಗೆಯೇ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ, ರಾಜ್ಯ ಮಟ್ಟದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ನಡೆಸ್ತಾ ಇದೆ. ಈ ವರ್ಷ ವಿಶೇಷ ಏನು ಹೇಳಿದ್ರೆ, ನಮ್ಮ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯನ್ನು ಕಲಬುರಗಿಯಲ್ಲಿ 16 ನವೆಂಬರ್ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆಸ್ತಾ ಇದೆ. ಇದೊಂದು ರಾಷ್ಟ್ರಮಟ್ಟದ ಸಂವಾದ, ಮತ್ತು ಹಾಗೂ ಈ ಹೈದರಾಬಾದ್ ಕರ್ನಾಟಕ ಭಾಗದ ಅಭಿವೃದ್ಧಿ ಬಗ್ಗೆಯೂ ಈ ಸಂದರ್ಭದಲ್ಲಿ ಒಂದು ಸಂವಾದವನ್ನು ಏರ್ಪಡಿಸಲಾಗಿದೆ. ಒಂದು ಮುಖ್ಯವಾಗಿ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಏನಕ್ಕೆ ಆಚರಣೆ ಅಂತ ಹೇಳಿದ್ರೆ, ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಆ ಒಂದು ಸಂಸ್ಥೆ, ರಾಷ್ಟ್ರಮಟ್ಟದ ಸಂಸ್ಥೆ ಆರಂಭವಾಗಿ ಪ್ರತಿ ವರ್ಷ ಆರಂಭದ ದಿನವನ್ನು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯನ್ನಾಗಿ ಆಚರಿಸ್ತಾ ಬರ್ತಾ ಇದೆ. ಈಗ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾಗೆ 50ನೇ ವರ್ಷದ ಸಂಭ್ರಮ, ಸುವರ್ಣ ವರ್ಷ. ಆ ಸುವರ್ಣ ಮಹೋತ್ಸವವನ್ನು ನಾವು ರಾಷ್ಟ್ರಮಟ್ಟದ ಪತ್ರಿಕಾ ದಿನಾಚರಣೆ ಜೊತೆಯಲ್ಲಿ ಆಚರಿಸ್ತಾ ಬರ್ತಾ ಇದ್ದೀವಿ. ಜೊತೆಗೆ ನಾವು ಮಾಧ್ಯಮ ಅಕಾಡೆಮಿಯಿಂದ ಈಗಾಗಲೇ 50 ಪ್ರಕಟಣೆಗಳನ್ನು, ಪುಸ್ತಕಗಳನ್ನು ಹೊರತಂದಿದ್ದೇವೆ. ಇದರಲ್ಲಿ ಪತ್ರಕರ್ತರಿಗೆ, ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಎಲ್ಲ ಪ್ರಕಟಣೆಗಳು ಕರ್ನಾಟಕ ಮಾಧ್ಯಮ ಅಕಾಡೆಮಿಯಲ್ಲಿದೆ. ಅಲ್ಲಿ ಮಾಧ್ಯಮ ವಿದ್ಯಾರ್ಥಿಗಳು, ಪತ್ರಕರ್ತರು ಅಕಾಡೆಮಿಗೆ ಬಂದು ಪುಸ್ತಕಗಳನ್ನು ಕೊಂಡ್ಕೊಳ್ಬೋದು. ಹಾಗೆ ಈಗಾಗಲೇ ಒಂದು ವೆಬ್ಸೈಟನ್ನು ಸ್ಥಾಪನೆ ಮಾಡಿದ್ದೀವಿ. ಆ ವೆಬ್ಸೈಟ್ ಮೂಲಕ ತಮ್ಮ ಏನು ಪುಸ್ತಕಗಳನ್ನು ಕಂಡು ನಮಗೆ ಮೇಲ್ ಮೂಲಕ ಕಳಿಸಿದರೆ ನಾವು ಅವರಿಗೆ ಸಂಬಂಧಪಟ್ಟ ರಸೀದಿಯೊಂದಿಗೆ ಅವ್ರ ಮನೆಗೆ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಜೊತೆಗೆ ಈಗ ಈ ವರ್ಷ ಒಂದು ವಿಶೇಷ ಏನು ಹೇಳಿದ್ರೆ, ನಾವು ಕರ್ನಾಟಕ ಮಾಧ್ಯಮ ಅಕಾಡೆಮಿ ನಾರ್ತ್ ಕರ್ನಾಟಕದಲ್ಲಿ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಮೊದಲು ನಾವು 1 ಜುಲೈ ಮಂಗಳೂರು ಸಮಾಚಾರ ಅನ್ನೋ ಒಂದು ಪತ್ರಿಕೆ ಹುಟ್ಟಿದಂಥ ದಿನ, ಆರಂಭಗೊಂಡಂಥ ಒಂದು ದಿನವನ್ನು ರಾಜ್ಯ ಮಟ್ಟದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಚರಿಸ್ತಿದ್ವಿ. ಅದನ್ನು ನಾವು ಬಾಗಲಕೋಟೆಯಲ್ಲಿ ಮಾಡಿದ್ವಿ 1 ಜುಲೈ. ಆನಂತರ ದೇವರಾಜ ಅರಸುರವರ ಚಿಂತನೆಗಳ ಬಗ್ಗೆ, ಅವರ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ದೇವರಾಜ ಅರಸುರವರ ಚಿಂತನೆಗಳು ಮತ್ತು ಮಾಧ್ಯಮ ಕುರಿತಂತೆ ಬೆಳಗಾವಿಯಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಆನಂತರ ಮತ್ತೆ ಬೆಳಗಾವಿಯಲ್ಲಿ ಶಾಸಕಾಂಗ ಅಧಿವೇಶನದ ಸಂಬಂಧಪಟ್ಟಂತೆ ಮಾಧ್ಯಮಗಳ ವರದಿಗಾರಿಕೆ ಬಗ್ಗೆ ಅಲ್ಲಿ ಎಲ್ಲ ಉತ್ತರ ಕರ್ನಾಟಕ ಭಾಗದ ಎಲ್ಲ ಪತ್ರಕರ್ತರಿಗೆ 2 ದಿನದ ವಿಚಾರ ಸಂಕಿರಣವನ್ನು ಮಾಡಿದ್ವಿ. ಈಗ ಕಲಬುರಗಿಯಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ ಯಾಕೆ ಮಾಡಬಾರ್ದು ಅಂತೇಳಿ ನಮ್ಮ
ಅಕಾಡೆಮಿ ಅಧ್ಯಕ್ಷರಂತ ಶ್ರೀ ಸಿದ್ದರಾಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಾಳೆ ಎಲ್ಲ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು, ಪತ್ರಕರ್ತರು ತಮ್ಮ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಈ ಒಂದು ಮಾಧ್ಯಮ ಕ್ಷೇತ್ರದ ಬಗ್ಗೆ ನಿಮಗೆ ಆಸಕ್ತಿ ಹುಟ್ಟಿದ ಹೇಗೆ? ಆಮೇಲೆ ಇಷ್ಟು ವರ್ಷ ನೀವು ಇದರಲ್ಲಿ ಒಂದು ಕಾರ್ಯನಿರ್ವಹಿಸ್ತಾ ಇರುವಂಥ ಸಂದರ್ಭದಲ್ಲಿ ಕೆಲವೊಂದು ಅವಿಸ್ಮರಣೀಯ ಕ್ಷಣಗಳಂತ ಇರ್ತವೆ, ಆ ರೀತಿ ಹೇಳ್ತೀರಾ? ನಾನು 1996ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮ ಸ್ನಾತಕೋತ್ತರ ಪದವಿಯನ್ನು ಫಸ್ಟ್ ರ್ಯಾಂಕ್ ಗೋಲ್ಡ್ ಮೆಡಲಿಸ್ಟಾಗಿ ನಾನು ಪಡೆದು ಬಂದೆ. ಆನಂತರ ನಾನು ಉದಯವಾಣಿ ಪತ್ರಿಕೆಯಲ್ಲಿ ಸುಮಾರು 8 ವರ್ಷಗಳ ಕಾಲ ನಾನು ಸೇವೆ ಸಲ್ಲಿಸಿದೆ. ಆನಂತರ ಸರ್ಕಾರಿ ವಾರ್ತಾ ಇಲಾಖೆಯ ಸಹಾಯಕ ನಿರ್ದೇಶಕನಾಗಿ ನೇಮಕಗೊಂಡೆ. ಈಗ ಹಿರಿಯ ಸಹಾಯಕ ನಿರ್ದೇಶನಕ್ಕೆ ಬಡ್ತಿಯಾಗಿ ನಾನು ನಮ್ಮ ಅಕಾಡೆಮಿಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಒಂದು ಕಡೆ ಸರ್ಕಾರ, ಇನ್ನೊಂದು ಕಡೆ ಪತ್ರಿಕೋದ್ಯಮ, ಎರಡೂ ಅನುಭವ ಇರೋದರಿಂದ, ಮತ್ತು ಈ ರಾಜ್ಯಮಟ್ಟದ ಪತ್ರಿಕೆಯಲ್ಲಿ ಅನುಭವ ಇರೋದರಿಂದ ರಾಜ್ಯಮಟ್ಟದ ಎಲ್ಲ ಬಹುತೇಕ ಪತ್ರಕರ್ತರನ್ನು ನಾವು ಆ ಒಂದು 20-25 ವರ್ಷದಿಂದ ನೋಡ್ತಾನೆ ಬಂದಿರೋದರಿಂದ ನಮ್ಮ ಅಕಾಡೆಮಿ ಕಾರ್ಯಕ್ರಮಗಳಿಗೆ ಯಾವುದೇ ತೊಡಕುಂಟಾಗದಂತೆ ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ಈ ವರ್ಷ ಏನು ಮಾಡ್ತಾ ಇದ್ದೀವಿ, ನಾವು ಈ ಪತ್ರಿಕೋದ್ಯಮದಲ್ಲಿ 10 ವಿದ್ಯಾರ್ಥಿಗಳಿಗೆ, ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ವಿವಿಧ ಪತ್ರಿಕಾ ಕಚೇರಿಗಳಲ್ಲಿ ಅವರಿಗೆ ತರಬೇತಿ ಕೊಡಿಸಿ ಅವರಿಗೆ ಸ್ಕಾಲರ್ಶಿಪ್, ಪ್ರತಿ ವರ್ಷ 10,000 ರೂಪಾಯಿ ಸ್ಕಾಲರ್ಶಿಪ್ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಈ ಒಂದು ಜನರ ಸಮಸ್ಯೆಗಳ ಬಗ್ಗೆನೂ ಏನಕ್ಕೆ ಸರ್ಕಾರದ ಗಮನ, ಸರ್ಕಾರ ಮತ್ತು ಮಾಧ್ಯಮದ ನಡುವೆ ಒಂದು ಬ್ರಿಡ್ಜ್ ಥರ ಯಾಕೆ ಕೆಲಸ ಮಾಡಬಾರ್ದು ಅಂತೇಳಿ ಪ್ರತಿ ಜಿಲ್ಲೆಯಲ್ಲಿ ಆ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವ ಖಾತೆಯನ್ನು ಹೊಂದಿರ್ತಾರೆ, ಅಂದರೆ ಯಾವ ಸರ್ಕಾರದ ಯಾವ ಮಂತ್ರಿಗಿರಿ ಇರ್ತದೆ ಆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಆ ಇಲಾಖೆಗಳ ಮುಖ್ಯಸ್ಥರು ಮಂತ್ರಿಗಳನ್ನ ಕರೆಸಿ ಆ ಜಿಲ್ಲೆಯಲ್ಲಿ ಒಂದು ಸಂವಾದ, ಪತ್ರಕರ್ತರು, ಸಾರ್ವಜನಿಕರು, ಸಂಘ ಸಂಸ್ಥೆಗಳ ಜೊತೆ ಆ ಇಲಾಖೆ ಮಾಡಿರುವಂಥ ಕೆಲಸಗಳೇನು, ಇನ್ನು ಏನೇನು ಕೆಲಸ ಆಗಬೇಕಾಗಿದೆ, ಇಲಾಖೆ ಮತ್ತು ಸಾರ್ವಜನಿಕರ ನಡುವೆ ಯಾವ ರೀತಿ ಸಂಬಂಧ ಇದೆ ಅನ್ನೋದನ್ನು ಒಂದು ದಿವಸದ ಒಂದು ಸಂವಾದವನ್ನು ಮಾಡಬೇಕು ಅಂತೇಳಿ ಅಕಾಡೆಮಿ ನಿರ್ಧಾರ ಮಾಡಿದೆ. ಮುಂದಿನ ದಿನಗಳಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ, ಎಲ್ಲ 30 ಜಿಲ್ಲೆಗಳಲ್ಲಿ ಆ ಜಿಲ್ಲಾ ಉಸ್ತುವಾರಿ ಸಚಿವರು ಹೊಂದಿರುವ ಆ ಖಾತೆ, ಯಾವ ಇಲಾಖೆಯ ಉಸ್ತುವಾರಿ ಹೊಂದಿರ್ತಾರೆ ಆ ಇಲಾಖೆಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರು, ಪತ್ರಕರ್ತರು, ಸಂಘ ಸಂಸ್ಥೆಗಳೊಂದಿಗೆ ಒಂದು ಸಂವಾದವನ್ನು ಮಾಡ್ತೀವಿ. ಇದು ಸರ್ಕಾರದ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸ್ಕೊಟ್ಟಂತೂ ಆಗ್ತದೆ, ಮತ್ತು ಜನರ ಸಮಸ್ಯೆಯನ್ನು ಸರ್ಕಾರಕ್ಕೆ ಕೊಂಡೊಯ್ಯುವಂಥ ಒಂದು ಪ್ರಯತ್ನ ಕರ್ನಾಟಕ ಮಾಧ್ಯಮ ಅಕಾಡೆಮಿದು. ಇದು ಇತಿಹಾಸದಲ್ಲೇ ಮೊದಲು. ಇದು ಒಂದು ನಮ್ಮ ಅಕಾಡೆಮಿ ಅಧ್ಯಕ್ಷರಂಥ ಸನ್ಮಾನ್ಯ ಶ್ರೀ ಸಿದ್ದರಾಜ್ ಅವರ ಒಂದು ಉಪಕ್ರಮ. ಈ ಒಂದು ಅವರ ಮಾಡಿರುವಂಥ ಒಂದು ಉಪಕ್ರಮದಿಂದ ಸಾರ್ವಜನಿಕರು ಮತ್ತು ಸರ್ಕಾರ ಎರಡು ನಡುವಿನ ಬ್ರಿಡ್ಜ್ ಆಗಿ ಮಾಧ್ಯಮ ಅಕಾಡೆಮಿ ಕೆಲಸ ನಿರ್ವಹಿಸುತ್ತೆ. ಸರಿ, ನಿಮ್ಮ ಅನುಭವದ ಪ್ರಕಾರ ಈ ಒಂದು ಮಾಧ್ಯಮ ಕ್ಷೇತ್ರ ಯಾವ ರೀತಿ ಬೆಳವಣಿಗೆ ಹೊಂತಾ ಬರ್ತಾ ಇದೆ, ಮುಂದೆ ಯಾವ ದಿಶೆಯಲ್ಲಿ ಸಾಗಬೇಕು, ಸದ್ಯ ಸಾಗ್ತಾ ಇರೋದು ಸರಿಯಾದ ಮಾರ್ಗದಲ್ಲಿ ಇದೇನಾ ಅಂತ ನಿಮ್ಗೆ ಅನಿಸುತ್ತಾ? ನನ್ನ ವೈಯಕ್ತಿಕ ಅಭಿಪ್ರಾಯ, ಮಾಧ್ಯಮ ಪ್ರತಿ ದಿವಸನೂ ಬದಲಾವಣೆ ಆಗ್ತಾನೆ ಬರ್ತಾ ಇದೆ. ತನ್ನ ತಂತ್ರಜ್ಞಾನ ಬೆಳವಣಿಗೆ ಆಗ್ತಾ ಇದೆ, ಹೊಸ ಹೊಸ ಪತ್ರಿಕೆಗಳು ಹುಟ್ಟುತ್ತಾ ಇದೆ, ಹೊಸ ಹೊಸ ಎಲೆಕ್ಟ್ರಾನಿಕ್ ಮೀಡಿಯಾ ಬರ್ತಾ ಇದೆ. ಹಾಗಂತೇಳಿ ಎಲೆಕ್ಟ್ರಾನಿಕ್ ಮೀಡಿಯಾ ಚಾನಲ್ಗಳು ಬರ್ತಾ ಇದೆ ಅಂತೇಳಿ ಪತ್ರಿಕೆಗಳು ಕಡಿಮೆ ಆಗಿಲ್ಲ, ಪತ್ರಿಕೆಗಳು ಜಾಸ್ತಿ ಆಗ್ತಾ ಇದೆ ಅಂತೇಳಿ ಎಲೆಕ್ಟ್ರಾನಿಕ್ ಮೀಡಿಯಾ ಕಡಿಮೆ ಆಗಿಲ್ಲ. ಈ ರೀತಿಯ ಒಂದು ತಂತ್ರಜ್ಞಾನ ಬೆಳೀತಾನೇ ಬರ್ತಾ ಇದೆ. ಒಟ್ಟಾರೆ ಸತ್ಯವನ್ನು ಸಮಾಜ ಒಪ್ಪುತ್ತೆ. ನೀವು ಯಾವುದೇ ಸತ್ಯವನ್ನು ತಿಳಿಸದ ಪಕ್ಷದಲ್ಲಿ ಪತ್ರಿಕೆ ಆಗಲಿ ಎಲೆಕ್ಟ್ರಾನಿಕ್ ಮಾಧ್ಯಮ ಆಗಲಿ ಸಮಾಜ ಒಪ್ಪುತ್ತೆ. ಆದರೆ ನನ್ನ ಒಂದು ಸ್ವಂತ ಅನುಭವ ಏನು ಹೇಳಿದ್ರೆ, ಏನು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಸುದ್ದಿಗಳು ಸತ್ಯಕ್ಕೆ ಶೇಕಡ ಅಲ್ಲಿ ಬರುವಂಥ ಒಂದು ಸುದ್ದಿಗಳು ಶೇಕಡ 1/4ದಷ್ಟು ನಿಜ ಆಗಿರೋದಿಲ್ಲ, ಅದರ ನಂಬಿಕೆಗೆ ಅರ್ಹವಾಗಿರೋದಿಲ್ಲ ಅಂತೇಳಿ ನನ್ನ ಸ್ವಂತ ಅಭಿಪ್ರಾಯ. ಏಕೆ ಅಂತೇಳಿದರೆ ಈಗಾಗಲೇ ನೀವು ಹಲವಾರು ವಿಚಾರಗಳನ್ನು ನೋಡ್ತಾ ಇರ್ತೀರಿ. ಯಾರೋ ಒಬ್ಬರು ಹಿರಿಯ ನಟರು ಈಗಾಗಲೇ ಅವರು ಡೆತ್ ಬೆಡ್ಡಲ್ಲಿದ್ದಾರೆ ಅಂತೇಳಿ ವಾಟ್ಸಪ್ನಲ್ಲಿ ಗ್ರೂಪಲ್ಲಿ ಬಂದುಬಿಟ್ಟಿತ್ತು. ಅದನ್ನು ಎಲ್ಲರೂ ಜನ ಏನೋ ಆಗೋಯ್ತು ಏನೋ ಆಗೋಯ್ತು ಅಂದರೆ ಆದರೆ ಸತ್ಯ ಇರಲೇ ಇಲ್ಲ ಅದರಲ್ಲಿ. ಈ ರೀತಿಯ ಒಂದು ತಪ್ಪು ಗ್ರಹಿಕೆಗಳನ್ನು ಈ ಸೋಷಿಯಲ್ ಮೀಡಿಯಾದಲ್ಲಿ ಬಳಸ್ತಾ ಇರೋದ್ರಿಂದ ಈ ನಮ್ಮ ಮಾಧ್ಯಮಗಳೇನಿದೆ, ಪತ್ರಿಕಾ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ, ತನ್ನ ಇರುವಿಕೆಯನ್ನು ಗಟ್ಟಿಗೊಳಿಸ್ತಾ ಇದೆ. ಅದು ಸತ್ಯದ ಎಡೆಗೆ ಸತ್ಯವನ್ನು ತೋರಿಸೋದ್ರ ಮೂಲಕ ತನ್ನ ಇರುವಿಕೆಯನ್ನು ಗಟ್ಟಿಗೊಳಿಸ್ತಾ ಇದೆ. ಸೋಷಿಯಲ್ ಮೀಡಿಯಾಗಳು ಏನು ಮಾಡ್ತಾ ಇದೆ, ಸುಳ್ಳು ಸುದ್ದಿಗಳನ್ನು ಹರಡಿ ಸಾರ್ವಜನಿಕರಲ್ಲೂ ಒಂದು ರೀತಿಯ ಗೊಂದಲವನ್ನು ಏರ್ಪಡಿಸ್ತಾ ಇದೆ.
ನಿಜವಾಗ್ಲೂ ನೀವು ಹೇಳಿರೋ ಹಾಗೆ ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಇತ್ತೀಚೆಗೆ ಅದರದೇ ಒಂದು ಜಾಸ್ತಿ ಪ್ರಭಾವ ಬೀರ್ತಾ ಇದೆ ಅಂತಲೇ ಹೇಳ್ಬೋದು. ಸರಿ, ಈಗ ಕೊನೆಯದಾಗಿ ಮಾಧ್ಯಮ ಕಡಿಮೆ ಕಾರ್ಯದರ್ಶಿಗಳಾಗಿ ಎಲ್ಲ ಪತ್ರಕರ್ತರಿಗೆ ಏನು ಸಂದೇಶ ಕೊಡ್ತೀರಾ? ಎಲ್ಲ ಪತ್ರಕರ್ತರು ಸಾರ್ವಜನಿಕ ಸ್ಪಂದನೆಗೆ ಮೊದಲ ಆದ್ಯತೆ ನೀಡಬೇಕು ಅಂತೇಳಿ ನನ್ನ ಮನವಿ. ಏನಕ್ಕೆ ಅಂದರೆ ನಿಮ್ಮ ಸುತ್ತಲೇ ಸುದ್ದಿ ಇರುತ್ತೆ, ನಿಮ್ಮ ಸುತ್ತಲೇ ಸಮಸ್ಯೆಗಳು ನೋಡ್ತಾ ಇರ್ತೀರಿ. ಅದನ್ನು ಸರ್ಕಾರದ ಸಂಬಂಧಪಟ್ಟ ಇಲಾಖೆಗಳ ಗಮನಕ್ಕೆ ತಂದರೆ ಆ ಸಮಸ್ಯೆ ಪರಿಹಾರ ಆದರೆ ಪತ್ರಕರ್ತ ವೃತ್ತಿಗೆ ನಿಜವಾದ ಒಂದು ಶಕ್ತಿ ಬಂದಂತಾಗ್ತದೆ, ನಿಜವಾದ ಅಂತ ಒಂದು ದೃಢತೆ ಬಂದಂತಾಗ್ತದೆ. ಆವಾಗ ಆ ಪತ್ರಕರ್ತ ವೃತ್ತಿ ನಾನು ಮಾಡಿದಿನಲ್ಲ ಅಂತ ಒಂದು ಆತ್ಮ ಸಂತೋಷನೂ ಆಗ್ತದೆ ಅಂತೇಳಿ ನನ್ನ ಭಾವನೆ. ಇದುವರೆಗೂ ತಮ್ಮ ಕೆಲವೊಂದು ವೈಯಕ್ತಿಕ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ಸರ್. ನಮಸ್ಕಾರ.